ಚಿತ್ರದುರ್ಗದಲ್ಲಿ ರಘು ಆಚಾರ್ ನಿರೀಕ್ಷೆಯನ್ನ ಹೊಂದಿದ್ರು ಟಿಕೆಟ್ ಕೊಡ್ತಾರೆ ಅಂತ ಆದ್ರೆ ಅದರ ಟಿಕೆಟ್ ಘೋಷಣೆ ಆಗಲಿಲ್ಲ ಅವರ ವಿಷಯದಲ್ಲಿ ಆ ಕಾರಣಕ್ಕಾಗಿ ಅವರು ಬಿಜೆಪಿ ಸೇರ್ಪಡೆಗೆ ಗಮುಂದಾಗಿದ್ದಾರೆ ದಿನಾಂಕ ಸಹ ನಿಗದಿಯಾಗಿದೆ ಏಪ್ರಿಲ್ 14 ಕ್ಕೆ ಜೆಡಿಎಸ್ ಸೇರ್ಪಡೆ ಆಗಲಿದ್ದಾರೆ ಚಿತ್ರದುರ್ಗದಲ್ಲಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ರಘು ಆಚಾರ್ ಬಂಡಾಯಗೊಂಡಿದ್ದಾರೆ ಜೆಡಿಎಸ್ ಸೇರ್ಪಡೆಗೆ ಸಹ ಅವರು ಮುಂದಾಗಿದ್ದಾರೆ ಜೆಡಿಎಸ್ ನಾಯಕರ ಜೊತೆಗೆ ಈಗಾಗಲೇ ರಘು ಆಚಾರ್ ಅವರ ಮಾತುಕತೆಯೂ ಕೂಡ ಆಗಿದೆ ಜೆಡಿಎಸ್ ಸೇರ್ಪಡೆ ಸಂಬಂಧಿತವಾಗಿ ಏಪ್ರಿಲ್ 14 ಕ್ಕೆ ಅವರು ದಿನಾಂಕ ಕೂಡ ನಿಗದಿಪಡಿಸಿದ್ದು ಜೆಡಿಎಸ್ ಗೆ ಅವರು ಅಧಿಕೃತವಾಗಿ ಸೇರ್ಪಡೆ ಆಗೋ ಮೂಲಕ ಚಿತ್ರದುರ್ಗದಿಂದ ಕಣಕ್ಕೆ ಇಳಿಯಲಿದ್ದಾರೆ ಜೊತೆಗೆ ಚಿತ್ರದುರ್ಗದಲ್ಲಿ ಅಷ್ಟು ಕ್ಷೇತ್ರಗಳನ್ನು ನಾವು ಗೆದ್ದುಕೊಳ್ಳುತ್ತೇವೆ ಅನ್ನುವಂತ ವಿಶ್ವಾಸವನ್ನ ಈಗ ರಘು ಆಚಾರ್ ವ್ಯಕ್ತಪಡಿಸಿ ಮಾತನಾಡಿದ್ದಾರೆ ಆಲ್ರೆಡಿ ಹೇಳಿದ್ದಾರೆ 14ನೇ ತಾರೀಕು ಬೆಳಗ್ಗೆ ಜೆ ಪಿ ಭವನ ಅಂತ 12 ಗಂಟೆ 7 ನಿಮಿಷಕ್ಕೆ ಸೇರ್ಕೋತಾ ಇದ್ದೀನಿ ಚಿತ್ರದುರ್ಗದಲ್ಲಿ ಎಲ್ಲ ಜೆ ಡಿ ಎಸ್ ಗೆಲ್ಲುತ್ತೆ ನಾನು ಯಾವ ಬೇಡಿಕೆನೂ ಇಟ್ಟಿಲ್ಲ ಬಟ್ ಆದರೆ ನಂದು ಸ್ವಾಭಿಮಾನದ ಪ್ರಶ್ನೆ ನಾನು ಯಾವತ್ತೂ ಅಧಿಕಾರದಿಂದ ಓದೋನಲ್ಲ ಸ್ವಾಭಿಮಾನ ಬಹಳ ಮನುಷ್ಯನ ಮುಖ್ಯ ಸ್ವಾಭಿಮಾನದ ಚ್ಯುತಿ ಬಂದರೆ ಅವತ್ತಿನ ದಿನ ಆಚೆ ಬರೋದು ಜವಾಬ್ದಾರಿ ನನಗೆ ಅವ್ರು ಏನು ಸ್ವಾಭಿಮಾನ ಚ್ಯುತಿ ತಂದಿದ್ದಾರೋ ಅದಕ್ಕೆ ವಾಪಸ್ ಅವ್ರು ಕೊಡ್ತಾ ಇದ್ದೆ 6 ಕಾರು ಸೋಲುತ್ತೆ ಚಿತ್ರದುರ್ಗ ಅದು ವರಿಷ್ಠರು ಡಿಸೈಡ್ ಮಾಡಬೇಕು ನನ್ನ ಕೇಳಿದ್ಯಾ ನನ್ನ ಕೇಳಿಲ್ಲ ನಾನೇನು ಟಿಕೆಟ್ ಕೊಡಿ ಅಂತ ಹೋಗೂ ಇಲ್ಲ ಕೇಳೂ ಇಲ್ಲ ಅವ್ರು ಏನು ಡಿಸೈಡ್ ಮಾಡ್ತಾರೆ ನಿಂತ್ಕೊಂಡು ನಿಂತ್ಕೊಳ್ಳೋದು ಇಲ್ಲದೇನು ಮಾಡ್ತಾರೆ ಜೆ ಡಿ ಎಸ್ ಅಂತೂ ಗೆಲ್ಸ್ಕೊಂಡು ಕರ್ಕೊಬರ್ತೀನಿ ನಾನು 17ನೇ ತಾರೀಕು ನಾಮಿನೇಷನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಈಗ ತಾನೇ ಹೇಳೋರ ಸರ್ ಟೈಮ್ ಕೊಡ್ರಪ್ಪ ಯೋಚನೆ ಮಾಡಕ್ಕೆ ಬೆಂಗಳೂರಿನ ಜೆಪಿ ಭವನದಲ್ಲಿ ಜೆಡಿಎಸ್ ಅನ್ನ ಸೇರ್ಪಡೆಗೊಳ್ಳಲಿದ್ದಾರೆ ರಘು ಆಚಾರ್ ಚಿತ್ರದುರ್ಗದಲ್ಲಿ ಅವರು ಕಾಂಗ್ರೆಸ್ನಿಂದ ಟಿಕೆಟ್ ನಿರೀಕ್ಷೆ ಮಾಡಿದ್ರು ಆದರೆ ಅವರಿಗೆ ಟಿಕೆಟ್ ಅನ್ನ ಕೊಡಲಿಕ್ಕೆ ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿರುವಂತಹ ಮಾಜಿ ಎಂಎಲ್ಸಿ ರಘು ಆಚಾರ್ ಜೆಡಿಎಸ್ ಸೇರ್ಪಡೆಗೊಳ್ಳುವ ಮೂಲಕ ಚಿತ್ರದುರ್ಗದಲ್ಲಿ 6ಕ್ಕೆ 6 ಕೂಡ ಗೆಲ್ಲಿಸ್ಕೊಳ್ತೀನಿ ನನಗೆ ಟಿಕೆಟ್ ಕೊಡ್ತಾರಾ ಬಿಡ್ತಾರಾ ಅದು ಯಾವುದೇ ರೀತಿಯ ಬೇಡಿಕೆಗಳನ್ನ ನಾನು ಇಟ್ಟಿಲ್ಲ ಸ್ವಾಭಿಮಾನದಿಂದ ನಾನು ಈ ಒಂದು ಚುನಾವಣೆಯನ್ನ ಫೇಸ್ ಮಾಡೋ ಮೂಲಕ ಜೆಡಿಎಸ್ಗೆ ಚಿತ್ರದುರ್ಗದಲ್ಲಿ 6 ಗೆಲ್ಲಿಸಿಕೊಡುವಂತಹ ಕೆಲಸವನ್ನು ನಾನು ಮಾಡ್ತೀನಿ ಅಂತ ರಘು ಆಚಾರ್ ಹೇಳಿದ್ದಾರೆ ಜೊತೆಗೆ ಈ ಬಗ್ಗೆ ನಾನು ಯಾವುದೇ ಡಿಮಾಂಡ್ಗಳನ್ನು ಇಟ್ಟಿಲ್ಲ ಅಧಿಕಾರದ ಹಿಂದೆ ನಾನು ಬಿದ್ದಿಲ್ಲ ಸ್ವಾಭಿಮಾನ ನನ್ನ ಒಂದು ದೃಷ್ಟಿ ಅದನ್ನು ಉಳಿಸ್ಕೊಳ್ಳೋ ಸಲುವಾಗಿ ನಾನು ಈ ಹೋರಾಟವನ್ನು ಮಾಡ್ತೀನಿ ಇದಕ್ಕೆ ನಾನು ಜೆಡಿಎಸ್ ಸೇರ್ಪಡೆಗೊಳ್ತಾ ಇದ್ದೀನಿ ಏಪ್ರಿಲ್ 14ನೇ ತಾರೀಕಿನಂದು ಮಧ್ಯಾಹ್ನ 12 ಗಂಟೆ 7 ನಿಮಿಷಕ್ಕೆ ನಾನು ಜೆಡಿಎಸ್ ಸೇರ್ಪಡೆ ಆಗ್ತಾ ಇದ್ದೀನಿ ಅಂತ ಅಧಿಕೃತವಾಗಿ ಅವರು ಹೇಳಿಕೆಯನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಜೆಡಿಎಸ್ನಿಂದ ರಘು ಆಚಾರ್ ಬಹುಶಃ ಚಿತ್ರದುರ್ಗದಿಂದ ಕಣಕ್ಕಿಳಿತಾರೆ ಅಂತ ಕಾಣಿಸುತ್ತೆ ಅದರ ಜೊತೆಗೆ ಜೆಡಿಎಸ್ನ 6 ಕ್ಷೇತ್ರಗಳಲ್ಲಿ ಅವರು ಗೆಲ್ಲಿಸಿಕೊಳ್ಳುವಲ್ಲಿ ಶ್ರಮವನ್ನು ಹಾಕ್ತೀನಿ ಅಂತ ಹೇಳಿದ್ದಾರೆ